ಸುಮ್ಮನೆ ಬಗಳೆ ಮಾತಲ್ಲಿ ಕೆಲಸ ಆಗಲ್ಲ ಸರ್. ನಮ್ಮ ಜೆಡಿಎಸ್ ಸರ್ ಮೂರು ತಿಂಗಳಿಗೆ ಲಾಕ್ ಡೌನ್ ಅಂತಾರೆ. ಏನೇ ಆದ್ರೂ ಯಾವುದೇ ಮಾಡಿದ್ರು ನಮ್ಮಂತ ಮಿಡ್ಲ್ ಕ್ಲಾಸ್ ಅವ್ರಿಗೆ ಹೊಡೆತ ಹೊಡಿತಾ ಇರುತ್ತೆ. ಫ್ರೀಯಾಗಿ ಅಕ್ಕಿ ಕೊಡ್ತಾರೆ, ಕೆಲಸ ಮಾಡೋರನ್ನೆಲ್ಲ ಸೋಂಬೇರಿ ಮಾಡಿಕೋರೆ. ಮೋದಿ ಮೋದಿ ಅಂತ ಏನೋ ಜನ ಓಟ್ ಕೊಟ್ರು, ಅದನ್ನ ಉಳಿಸ್ಕೊಳಕ ಆಯ್ತಲ್ಲ ಅವ್ರ ಕೈಯಲ್ಲಿ. ಕೋವಿಡ್ ಕಂಟ್ರೋಲ್ ಮಾಡ್ಲಿಕ್ಕೆ ಲಾಕ್ ಡೌನ್ ಬಿಟ್ರೆ ಬೇರೆ ದಾರಿ ಇಲ್ಲ. ಮನೆ ಮನಿಕೊಂಡ್ರೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಮೋದಿ ಇನ್ನೆಲ್ಲ ಸರ್ ಮುಂದುವರಿತಾರೆ, ಈ ವರ್ಷ ಮುಗ್ದೋಯ್ತಲ್ಲ ಅವ್ರದ್ದು, ಈ ಸಲ ಆದ್ಮೇಲೆ ಮುಗೀತು, ನೆಕ್ಸ್ಟ್ ಬರ್ತಾರೆ ಬೇರೆ ಯಾರು. ಬರೀ ಸರ್ಕಾರದ ಮೇಲೆ ಹೇಳೋದು ತಪ್ಪಾಯ್ತದೆ, ಈ ಗೌರ್ಮೆಂಟ್ ಸಪ್ಲೈ ಕೊಡ್ತಾ ಇಲ್ಲ. ಯಾರೇನು ಸಾಚ ಇಲ್ಲ, ಮೋದಿ ಒಬ್ಬ ಕರೆಕ್ಟ್ ಆಗಿರ್ಬೋದು, ಬಟ್ ಅವ್ನ ಸಹಪಾಠಿಗಳು ಕರೆಕ್ಟ್ ಆಗಿದ್ದಾರ? ಕುಮಾರಣ್ಣನ ಮೀಟ್ ಮಾಡ್ಕೊಂಬರ್ಬೋದು. ಕಮ್ಮಿ ಆಗಲ್ಲ ಸರ್, ಏನೇ ಆದ್ರೂ ಯಾವುದೇ ಮಾಡಿದ್ರು ನಮ್ಮಂತ ಮಿಡ್ಲ್ ಕ್ಲಾಸ್ ಅವ್ರಿಗೆ ಹೊಡೆತ ಹೊಡಿತದೆ ಇರುತ್ತೆ. ಮುಂಚೆ 100 ರೂಪಾಯಿ ಕೊಟ್ಟರೆ 1.5 ಲೀಟ್ರ್ ಪೆಟ್ರೋಲ್ ಬರೋದು, ಈಗ 105 ರೂಪಾಯಿ 110 ರೂಪಾಯಿ ಮಾಡಿಕೋರೆ, ಏನು ಸಿಗ್ತದೆ? ಏನು ಸಿಗಲ್ಲ. ಇವಾಗ ಹೆಂಗೆ ಜೀವನ ಮಾಡೋದು ಹೆಂಗಾಗ್ಬಿಟ್ಟೈತೆ ಅಂದರೆ, ಬೆಳಗ್ಗೆ ಇದ್ದರೆ 500 ರೂಪಾಯಿ ದುಡ್ಕೊಂಬತ್ತೀವಿ, 500 ರೂಪಾಯಿ ದುಡ್ಕೊಂಬಂದ್ರೆ 200 ರೂಪಾಯಿ ಪೆಟ್ರೋಲ್ಗೆ ಹೋಯ್ತದೆ, ಗಾಡಿ ಪೆಟ್ರೋಲು, ನಮ್ಮ ಮೇಂಟೆನೆನ್ಸ್ಗೆ 200 ರೂಪಾಯಿ ಆದರೆ 300 ರೂಪಾಯಿ ಬೆಂಗಳೂರಲ್ಲಿ ಏನು ಜೀವನ ಮಾಡ್ತೀರಾ? ಅದಕ್ಕೆಲ್ಲ ಊರು ಕಡೆಗೆ ಹೋಯ್ತಾವ್ರೆ ಜನ. ಈಗ ಅದೇ 3 ತಿಂಗಳಿಗೆ ಲಾಕ್ಡೌನ್ ಅಂತಾರೆ, ಇನ್ನೇನು ಈಗ ಅದೇ 30ನೇ ತಾರೀಕು ಈ ತಿಂಗಳಿಂದ ಲಾಕ್ಡೌನ್ ಮೂರನೇ ಅಲೆ ಸ್ಟಾರ್ಟ್ ಆಯಿತು ಅಂತಾವ್ರೆ. ಅದೇನು ಅಂತಲೇ ಗೊತ್ತಾಯ್ತಲ್ಲ ನಮಗೆ ಒಟ್ಟಿನಲ್ಲಿ. ಆಗ್ಬಿಟ್ರೆ ಏನೋ ಮಾಡೋದು ಸರ್, ಹೆಂಗೋ ಫ್ರೀಯಾಗಿ ಅಕ್ಕಿ ಕೊಡ್ತಾರೆ, ಕೆಲಸ ಮಾಡೋರನ್ನೆಲ್ಲ ಸೋಂಬೇರಿ ಮಾಡಿಕೋರೆ, ಏನು ಮಾಡೋಕ್ಕಾಗಲ್ಲ. ಅಕ್ಕಿ ಕೊಡ್ತಾರೆ, ಎಲ್ಲ ರೇಷನ್ ಕಿಟ್ ಕೊಡ್ತಾರೋ, ಎಲ್ಲರಾಗ ನಾವು ಕ್ಯೂ ನಿಂತ್ಕೊಂಡು ತಗೊಂಡು ಬಂದ್ಬಿಟ್ಟು ಮನೇಲಿ ಮನಿಕೊಂಡ್ರೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಮೋದಿ ಇನ್ನೆಲ್ಲ ಸರ್ ಮುಂದುವರಿತಾರೆ, ಈ ವರ್ಷ ಮುಗ್ದೋಯ್ತಲ್ಲ ಅವ್ರದ್ದು, ಈ ಸಲ ಆದ್ಮೇಲೆ ಮುಗೀತು, ನೆಕ್ಸ್ಟ್ ಬರ್ತಾರೆ ಬೇರೆ ಯಾರು. ಸರ್ ನಮ್ಮ JDS ಸರ್ ಆಶಯಗಳು ಅಂತ ಏನಿಲ್ಲ ಸರ್, ಬಡವ್ರಿಗೆ ತುಂಬ ಸ್ಪಂದಿಸ್ತಾರೆ, ತುಂಬ ಹತ್ತಿರದಿಂದ ನೋಡಿರೋಂಥ ಇದು. ನಾವು ಹೋಗಿ ಮೋದಿ ನಾವು ಮೀಟ್ ಮಾಡೋಕ್ಕಾಗಲ್ಲ, ಅದೇ ಕುಮಾರಣ್ಣನ ಆದರೆ ಒಂದು ದಿವಸ ವೇಸ್ಟ್ ಆದ್ರೂ ಪರವಾಗಿಲ್ಲ, ಹೋಗಿ ಕುಮಾರಣ್ಣನ ಮೀಟ್ ಮಾಡ್ಕೊಂಬರ್ಬೋದು. ಆ ಥರ ಏನಿಲ್ಲ ಸರ್, ಏನಾರ ಮಾಡಿ ಹೆಂಗಾರ ಮಾಡಿ ಬಡವ್ರಿಗೆ ತೊಂದರೆ ಕೊಡಬೇಡಿ ಅಷ್ಟೇ. ದುಡ್ಡಿರೋರು ಹೆಂಗ ನಡ್ಸ್ಕೊಂಡು ಹೋಗ್ತಾರೆ ಸ್ವಾಮಿ, ಮಿಡಲ್ ಆ್ಯಂಡ್ ಲೋ ಏನು ಮಾಡ್ತಾರೆ? ದಿನೇ ಏರ್ಸ್ಕೊಂಡೇ ಹೋಗ್ತಾ ಇದ್ರೆ ಏನು ಮಣ್ಣಿಗೆ ಮಣ್ಣು ಹೊಟ್ಟೆಗೆ ಏನು ತಿನ್ನಬೇಕು? ವಿಷ ಕುಡಿಬೇಕು ಅಷ್ಟೇ ದಾರಿ, ಬೇರೆ ದಾರಿ ಇಲ್ಲ. ಮೋದಿ ಮೋದಿ ಅಂತ ಏನೋ ಜನ ಓಟ್ ಕೊಟ್ಟರು, ಅದನ್ನ ಉಳಿಸ್ಕೊಳಕ ಆಯ್ತಲ್ಲ ಅವ್ರ ಕೈಯಲ್ಲಿ. ಕೋವಿಡ್ ಕಂಟ್ರೋಲ್ ಮಾಡಲಿಕ್ಕೆ ಲಾಕ್ಡೌನ್ ಬಿಟ್ಟರೆ ಬೇರೆ ದಾರಿ ಇಲ್ಲ ಸರ್ಕಾರದ ಕೈಯಲ್ಲಿ. ಅವ್ರ ಕೈಯಲ್ಲಿ ಜನನೂ ಅರ್ಥ ಮಾಡಬೇಕು, ಜನನೂ ಕೋಆಪ್ರೇಟ್ ಮಾಡಿದ್ರೇ ಇದು ಕಂಟ್ರೋಲ್ಗೆ ಬರೋದು. ನೀವು ಬರೀ ಸರ್ಕಾರದ ಮೇಲೆ ಹೇಳೋದು ತಪ್ಪಾಯ್ತದೆ, ತಿಳ್ಕೊಳ್ಬೇಕು ಜನ. ಅದರಿಂದ ಜನನೂ ಅದಕ್ಕೆ ಸ್ಪಂದಿಸಬೇಕು, ಸರ್ಕಾರನೂ ಸ್ಪಂದಿಸಬೇಕು. ಆವಾಗ ಓನ್ಲಿ ನಿಮಗೆ ಕಂಟ್ರೋಲ್ ಮಾಡ್ಬೋದು. ಲಾಕ್ಡೌನ್ ಬಿಟ್ಟರೆ ಬೇರೆ ದಾರಿ ಇಲ್ಲ, ಇಲ್ಲ ಸಿಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಇವತ್ತು ಕೊಡ್ತೀವಿ ಅಂತಾರೆ, ಇನ್ನು 3 ದಿನ ಪತ್ತೆನೇ ಇರಲ್ಲ. ಈ ಗೌರ್ಮೆಂಟ್ ಸಪ್ಲೈ ಕೊಡ್ತಾ ಇಲ್ಲ, ಸೆಂಟ್ರಲ್ ಆಗ್ಬೋದು, ಸ್ಟೇಟ್ ಆಗ್ಬೋದು, ದಟ್ಸ್ ಮೆಟೀರಿಯಲ್ ಕೊಡೋದಂತ ಸರ್ಕಾರ ತಾನೇ. ಜನ ಕೊಡಲಿ ಕರೆಕ್ಟಾಗಿ, ಫ್ರೀ ಅಂತ ಬೇರೆ ಅನೌನ್ಸ್ ಮಾಡಿಬಿಟ್ಟ ಮೋದಿ, 13,000 ಕೋಟಿ ಬಜೆಟ್ ಇಕ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಅಂತ. ಎಲ್ಲಿ ಏನಕ್ಕೆ ಏನಕ್ಕೆ ಇಟ್ಟವ್ರೆ? ಪ್ರಯೋಜನವೇ ಇಲ್ಲ, ಸುಮ್ಮನೆ ಬೊಗಳೆ ಮಾತಲ್ಲಿ ಕೆಲಸ ಆಗಲ್ಲ. ಕಾರ್ಯಗತ ನಾವು ಸಮ ಬಿದ್ದು ಕಾರ್ಯಗತ ಮಾಡಿ ತಂದ್ರೇ ಕೆಲಸ ಆಗೋದು, ಸುಮ್ಮನೆ ಬಾಯಲ್ಲ ಹೊಟ್ಟೆ ತುಂಬ್ತದ? ಮತ್ತೆ ಕಾಂಗ್ರೆಸ್ ಬೆಟರ್ ರೀ, ಕಾಂಗ್ರೆಸ್ ಇರೋದ್ರಲ್ಲಿ ಜನಕ್ಕೆ ಕೆಲಸ ಮಾಡ್ತಾರೆ. ಯಾರೇನು ಸಾಚ ಇಲ್ಲ, ಮೋದಿ ಒಬ್ಬ ಕರೆಕ್ಟ್ ಆಗಿರ್ಬೋದು, ಬಟ್ ಅವ್ನ ಸಹಪಾಠಿಗಳು ಕರೆಕ್ಟ್ ಆಗಿದ್ದಾರ? ಹಗರಣಗಳೇ ಆಗಿಲ್ವಾ? ಏನು ದುಡ್ಡೇ ತಿಂದಿಲ್ವಾ ಇವರು? ಏನು ಹೊಟ್ಟೆಗೆ ಅನ್ನನೇ ತಿಂದ್ಬಿಡ್ತಾರ? ದುಡ್ಡು ಬೇಕಾದಷ್ಟು ಮಾಡೋರೆ. ಹಾಂ, ಓಕೆ, ಥ್ಯಾಂಕ್ ಯು. ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ.